ಸೇರಿದಂತೆ ಜಗಕ್ಕೆಲ್ಲ ಅನ್ನ ನೀಡುವ ಅನ್ನದಾತನ ನಗು ಮಾಸದಿರಲಿ ಎಂದಿಗೂ ಎಂಬ ಸದಾಶಯದೊಂದಿಗೆ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಾ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತೆರವುಗೊಳಿಸುತ್ತಿದ್ದೇವೆ. ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲ ಆದರಣೀಯ ಅತಿಥಿಗಳು ಭೋಜನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. Now we hand over the stage to the duo of Akshata and Akshata to carry on the cultural activity. ಜೊತೆಗಿತ್ತು ಇದೀಗ ಅಕಾಲಿಕ ಮರಣಕ್ಕೆ ತುತ್ತಾಗಿ ನಮ್ಮನ್ನಗಲಿರುವ ಕುಮಾರಿ ಅರ್ಚನಾ ಎಂಸಿ ದ್ವಿತೀಯ ಬಿಎಸ್ಸಿ ಅಗ್ರಿ ಇವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿದ್ದೇವೆ. ಸಾಗುತ್ತಿದ್ದಾನೆ ದಿವಂಗತ ದತ್ತ, ದಶ ದಿಶೆಗೆ ಪಸರಿಸಿ ತನ್ನ ಅಗಮ್ಯ ಚೈತನ್ಯ ಚಿತ್ತ. ಈ ಸಂಜೆಯ ಒಕ್ಕುಳಿಗೆ ಇನ್ನಷ್ಟು ರಂಗು ನೀಡಲು ಸಜ್ಜಾಗಿದೆ ವಿದ್ಯಾರ್ಥಿನಿ ನಿಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ನವ ರಸಗಳಲ್ಲಿ ವಾರ್ಷಿಕೋತ್ಸವದ ಚಿತ್ತಾರ ತುಂಬುತ್ತ ವಸುದೈವ ಕುಟುಂಬಕಂ ಎಂಬ ಗೀತವಾಣಿಗೆ ಅನ್ವರ್ಥ ರೂಪವಾಗಿ ನಾನು ನನ್ನದು ಎಂಬ ಅಹಂಭಾವ ನೀಗಿ ನಾವು ನಮ್ಮವರೆನ್ನುವ ವಿಶ್ವ ಮಾನವತೆಯ ಹೃದಯದಲ್ಲಿ ಬೆಳಗಿ ಪ್ರೀತಿ ಸ್ನೇಹ ತ್ಯಾಗ ಸಹನೆಗಳೇ ಬದುಕಿನ ನಿತ್ಯ ಸಂತಸ ದಾಲಯ ಎಂಬ ಜೀವನ ಸಾರವ ಅನುಕ್ಷಣವು ಪೋಷಿಸುವ ಅನನ್ಯ ನಿಲಯ ನಮ್ಮ ವಿದ್ಯಾರ್ಥಿನಿ ನಿಲಯ. ಈ ಅಪೂರ್ವ ಸಂಜೆಯಲ್ಲಿ ವಾರ್ಷಿಕೋತ್ಸವದ ರಸದೌತಣದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಆದರಣೀಯ ಅತಿಥಿಗಳಿಗೆ ಹಾಗೂ ಸರ್ವ ಸಭಿಕರಿಗೆ ಹೃತ್ಪೂರ್ವಕ ಸ್ವಾಗತ. ದೇಶದ ವಿವಿಧ ಭಾಗಗಳ ವಿದ್ಯಾರ್ಥಿನಿಯರ ಅಪೂರ್ವ ಸಂಗಮ ಇದಾಗಿರುವುದರಿಂದ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಹಲವು ಲಲಿತ ಕಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಣೆ. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಸಿಎಸ್ ಹುಣಸಾಳ್ ಡಿ ಸ್ನಾತಕೋತ್ತರ ಅಧ್ಯಯನ ಕೃಷಿ ಮಹಾವಿದ್ಯಾಲಯ ಧಾರವಾಡ